ವೀಕ್ಷಕರ ಅಮೋಗ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ಬಾಲಭವನದವರೆಗೂ ಮೆರವಣಿಗೆ ಸಾಗಿತು. ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರವನ್ನ ಹೂವಿನಿಂದ ಅಲಂಕರಿಸಲಾಗಿದ್ದ ವಾಹನದಲ್ಲಿ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತು ನಗರ ಶಾಸಕ ಜ್ಯೋತಿ ಗಣೇಶ್ ಅವರು ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡ ಸೋಲಾರ್ ಕೃಷ್ಣಮೂರ್ತಿ ಮಾತನಾಡಿ, ತುಮಕೂರಿನಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಅಧ್ಯಯನ ಕೇಂದ್ರ ತೆರೆಯಬೇಕು. ಇದಲ್ಲದೆ ನಗರದ ಪ್ರಮುಖ ವೃತ್ತದಲ್ಲಿ ವಾಲ್ಮೀಕಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ಒತ್ತಾಯಿಸಿದರು. ಸಮುದಾಯ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ನಗರಪಾಲಿಕೆ ಎಲ್ಲ ಅಧಿಕಾರಿಗಳಿಂದ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಈ ಪ್ರಪಂಚ ಕಂಡಂಥ ಅತ್ಯಂತ ಮಹಾನ್ ಪುರುಷ. ಮಹರ್ಷಿ ವಾಲ್ಮೀಕಿಯವರ ಆದರ್ಶ, ಅವರು ರಚಿಸಿದಂತಹ ರಾಮಾಯಣದ ಒಂದು ಕಾವ್ಯ ಇವತ್ತು ಸಾಮಾಜಿಕ ಕಳಕಳಿ ಇರತಕ್ಕಂಥ ಸಮಾಜದ ಬಗ್ಗೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ತಕ್ಕಂಥ ಒಂದು ಮಹಾನ್ ಕಾವ್ಯ. ಅಂಥ ಕಾವ್ಯವನ್ನು ಈ ಒಂದು ಪ್ರಪಂಚಕ್ಕೆ ಕೊಟ್ಟಂತಹ ಆದಿಕವಿ ಮಹರ್ಷಿಗಳಿಗೆ ನಾವೆಲ್ಲರೂ ವಂದಿಸಬೇಕಾಗತ್ತೆ. ಈ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಮೆರವಣಿಗೆಯಲ್ಲಿ ನಿರ್ಮಿತಿ ಕೇಂದ್ರ ಅಧಿಕಾರಿ ರಾಜಶೇಖರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಹರ್ಷಿ ವಾಲ್ಮೀಕಿ ಆಚರಣೆಗೆ ಅಧಿಕಾರಿಗಳು ಇರಬೇಕಾಗುತ್ತೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ನಡೆದಂತಹ ಮಹರ್ಷಿ ಜಯಂತಿಗೆ ಅಧಿಕಾರಿಗಳು ಗೈರಾಗಿದ್ರಿಂದ ಮುಖಂಡರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಜಯಂತಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲವೆಂದ ಮೇಲೆ ಯಾಕಾದರೂ ಕಾರ್ಯಕ್ರಮ ಮಾಡ್ತೀರಾ, ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂದಾಗ ತಹಶೀಲ್ದಾರ್ ರಾಜು ಪಿರಂಗಿಯವರು ಕಕ್ಕಬಿಕ್ಕಿಯಾದ್ರು. ಪೂರ್ವಭಾವಿ ಸಭೆಯಲ್ಲಿಯೂ ಸಹ ತಾಲೂಕು ಮಟ್ಟದ ಅಧಿಕಾರಿಗಳು ಇರಬೇಕು ಅಂತ ಸೂಚಿಸಿದ್ರೂ ಸಹ ಅಧಿಕಾರಿಗಳು ಬಂದಿಲ್ಲ ಅಂದಮೇಲೆ ನಮ್ಮ ಧಿಕ್ಕಾರ ಅಂತ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ತಹಶೀಲ್ದಾರ್ ರಾಜು ಪಿರಂಗಿ ಏನು ತಿಳಿಯದವರ ಹಾಗೆ ನಿಂತಿದ್ರು. ರಾಮನನ್ನ ಇಡೀ ಜಗತ್ತಿಗೆ ಪರಿಚಯಿಸಿ ರಾಮಾಯಣವನ್ನು ಬರೆದಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ದಿನಾಚರಣೆಯನ್ನ ಇವತ್ತು ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ನಮ್ಮ ಮಾನವಿಯಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರ್ತಕ್ಕಂಥ ವಾಲ್ಮೀಕಿ ಈ ಒಂದು ಜಯಂತಿಯಲ್ಲಿ ಅನೇಕ ರೀತಿ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಗೈರಾಜಲ್ಲಿ ಮೇಲೋಟಿಗೆ ಕಂಡು ಬಂದಿರತಕ್ಕಂಥದ್ದು. ಈ ಒಂದು ಮೇಲೋಟಿಗೆ ಕಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ತಾಲೂಕು ದಂಡಯಾತ್ರೆಯನ್ನು ಕೇಳಿದಪ್ಪ ಅಂತಂದ್ರೆ ಕರ್ನಾಟಕ ರಥ ಅಂತಕ್ಕಂಥದ್ದು ಕನ್ನಡ ರಥ ಅಂತಕ್ಕಂಥ ಬಂದಿದೆ, ಅವತ್ತು ಅಲ್ಲಿ ಹೋಗಿದಾರ ಅಂತ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚು ಪ್ರತಿ ವರ್ಷ ಕೂಡ ವಾಲ್ಮೀಕಿ ಜಯಂತಿಯಲ್ಲಿ ಮಾಡಿದ್ರು ಕೂಡ ಈ ಒಂದು ಗೌರ್ಮೆಂಟ್ ಯಾವಾಗ ವಾಲ್ಮೀಕಿ ಜಯಂತಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸರ್ಕಾರಿ ಒಂದು ರಜೆಯನ್ನು ಘೋಷಿಸಿದ್ದಲ್ಲ, ಎಲ್ಲ ಅಧಿಕಾರಿಗಳು ಆಚರಣೆ ಮಾಡಲಾರದೆ ಇವತ್ತು ತಮ್ಮ ಮನೆಗಳಲ್ಲಿ ಹೋಗಿ ಮಲ್ಕೊಂತಕ್ಕಂಥ ರಜೆಯನ್ನು ಮಾಡ್ತಾ ಇದ್ದಾರೆ. ಯಾರೂ ಅಧಿಕಾರಿಗಳು ಇವತ್ತು ಇವತ್ತಿನ ದಿನಮಾನಗಳಲ್ಲಿ ಸಮಾಜ ಕಲ್ಯಾಣ ಇರತಕ್ಕಂಥ ಒಬ್ಬ ಅಧಿಕಾರಿ ಇವತ್ತು ಮಾಲಿಂಗಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಗೈರಾಜಲ್ಲಿ ಅದು ಕಾಣು ಬರ್ತಕ್ಕಂಥ ಸಂದರ್ಭ ವೇದಿಕೆ ಮುಂಭಾಗದಲ್ಲಿ ಕಾಣ್ತಾ ಇಲ್ಲ ಅವರು. ಅದೇ ಸಂದರ್ಭದಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಈ ತಹಶೀಲ್ದಾರು ಏನಪ್ಪ ಅಂತಂದ್ರೆ ತಾಲೂಕು ದಂಡಾಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಇವತ್ತು ಮುಂಭಾಗದಲ್ಲಿ ಕೂಡ ಅಲ್ಲ ಸರ್ ಏನಂತಂದ್ರೆ ಮಾನವಿಯಲ್ಲಿ ಯಾವುದೇ ಜಯಂತಿಗಳು ಇರಲಿ ಸರ್ಕಾರಿ ಅಧಿಕಾರಿಗಳು ಬರಲ್ಲ ಅಂದ್ರೆ ಏನ್ ಸರ್ ವೈಫಲ್ಯ ಇದೆಲ್ಲ ವೈಫಲ್ಯ ಏನಪ್ಪ ಅಂದ್ರೆ ತಾಲೂಕು ಅಧಿಕಾರಿಗಳಿಂದ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಹೇಳಬೇಕಪ್ಪ. ಈ ಒಂದೇನು ದುರಾಡಳಿತ ಈ ಒಂದು ಚಿಂತನೆ ಯಾರಿಲ್ಲ ಮಹರ್ಷಿ ನಾಯಕರ ಬಗ್ಗೆ ವಿಚಾರವಾದಿಗಳ ಬಗ್ಗೆ ಜಯಂತಿ ಬಗ್ಗೆ ಈ ತರ ನಡೀತಾ ಇದ್ಮೇಲೆ ಚಿಂತನೆ ಎಂಬುದು ಅಧಿಕಾರಿಗಳು ಇದೇನಾ ಇಲ್ಲ ಚಿಂತೆ ಏನಪ್ಪಾ ಅಂತಂದ್ರೆ ಇದು ಕೇವಲ ಇದು ವಾಲ್ಮೀಕಿ ಜಯಂತ ಅಂತಕ್ಕಂಥದ್ದು ಕೇವಲ ಬರೀ ಆಚರಣೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು, ಯಾವುದೇ ವಿಶೇಷವಾಗಿರ್ತಕ್ಕಂಥ ಯಾವುದೇ ರೀತಿಯಂತ ವಿದ್ಯಾರ್ಥಿಗಳು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಿಪಿ ಯೋಗೀಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮಾಜಿ ಸಂಸದ ಮುನಿಸ್ವಾಮಿ ತಾಕೀತು ಮಾಡಿದ್ದಾರೆ. ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ನಾನು ಸಂಸದನಾಗಿದ್ದಾಗ ಕೋಲಾರ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೆವು, ಈಗ ಕುಮಾರಸ್ವಾಮಿ ಸಹ ಮನಸ್ಸು ಮಾಡಿ ಯೋಗೇಶ್ವರ್ಗೆ ಬಿಟ್ಟುಕೊಡಬೇಕು. ಲೋಕಸಭಾ ಚುನಾವಣೆಯಲ್ಲಿ ಎಚ್ಡಿಕೆ ಪರವಾಗಿ ಯೋಗೇಶ್ವರ್ ಕೆಲಸ ಮಾಡಿದ್ದಾರೆ. ಬಿಜೆಪಿಯ ಬಹುತೇಕ ನಾಯಕರ ಅಭಿಪ್ರಾಯ ಇದೇ ಆಗಿದ್ದು, ಇಬ್ಬರು ಸೇರಿ ಕೆಲಸ ಮಾಡಿದರೆ ಗೆಲುವು ಖಚಿತವಾಗುತ್ತೆ, ಯೋಗೇಶ್ವರ್ ಬಂಡಾಯ ಅಭ್ಯರ್ಥಿಯಾದರೆ ಅನುಕೂಲ ಆಗೋದಿಲ್ಲ ಎಂದಿದ್ದಾರೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿ ಶಾಸಕರಾಗಿದ್ದಂಥ ಒಂದು ಜಾಗ ಅದು ತೆರವಾಗಿದ್ದು, ಅವರು ದೊಡ್ಡ ಮನಸ್ಸು ಮಾಡಿ ನಾವು ಇಲ್ಲಿ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ನಮ್ದೇ ಸ್ಥಾನನ ಬಿಟ್ಕೊಟ್ಟು ಜೆಡಿಎಸ್ನ ಬಿಟ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಅಲ್ಲಿ ಕುಮಾರಣ್ಣವ್ರ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಯೋಗೇಶ್ವರರು ಚೆನ್ನಾಗಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಿಗೆ ಕೆಲಸ ಮಾಡಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಇಲ್ಲಿ ಕುಮಾರಣ್ಣವರು ಮೈತ್ರಿ ಅಲ್ಲಿ ಇದರಲ್ಲಿ ಲೋಕಸಭಾ ಸದಸ್ಯರಾಗ್ಬೇಕಂತೇಳಿ ಮತದಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಆಟ ಮಾಡಿದೆ. ನಮ್ಮಲ್ಲೂ ಹೆಚ್ಚಿನ ನಾಯಕರು ಯೋಗೇಶ್ವರ್ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದ್ರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು, ಇಬ್ರು ಸೇರಿ ಎಲೆಕ್ಷನ್ ಮಾಡಿದ್ರೆ
ಅನುಕೂಲ ಆಗುತ್ತೆ. ನಾವು 100% ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ರಾಮಾಯಣ ಓದುವ ಮೂಲಕ ಉತ್ತಮ ಸಮಾಜವನ್ನ ಕಟ್ಟುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿ ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ವಾಲ್ಮೀಕಿ ನಾಯಕ ಸಮುದಾಯದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು. ಸಮುದಾಯದವರು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವ ಬದಲು ಹಾಸ್ಟೆಲ್ ನಿರ್ಮಾಣ ಮಾಡಿ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಬೇಕು. ನಾಯಕ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ತಿಳಿಸಿದರು. ಸಮಾಜ ನೀಚ ಕೆಲಸಗಳನ್ನ ಯಾರು ಕೂಡ ಮಾಡಬಾರದು. ಅಂತ ಆರ್ಥಿಕ ಮಾಡುವ ಅವೆಲ್ಲ ಸ್ವಾರ್ಥಿಗಳಾಗಿ ನಾವೆಲ್ಲರೂ ಕೂಡ ಬರೀ ಸಿಗುತ್ತೆ ಭಾವನೆಯಲ್ಲಿ ಜೀವನ ಮಾಡತಕ್ಕಂಥ ಪರಿಸ್ಥಿತಿಗೆ ಒಯ್ದಿ ಸಮಾಜ. ಅಂತ ಸಮಾಜವನ್ನು ಕಳೆದಕ್ಕಂಥ ಕೆಲಸವನ್ನ ನಾವು ಈ ಕೃತಿಗಳನ್ನ ಓದೋ ಮುಖ್ಯ ನಮ್ಮನ್ನ ನಾವು ಬದಲಾವಣೆ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಈಗ 2500 ಹಿಂದೆ ಮಹರ್ಷಿ ವಾಲ್ಮೀಕಿಯ ಸಮಾಜ ಎಂದಿರುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಅವರ ಕೃತಿಯನ್ನು ರಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಪಟ್ಟಣ ಪಂಚಾಯಿತಿ ನಿಕಟಪೂರ್ವ ಮಾಜಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪಸ್ವಾಮಿ, ವಾಲ್ಮೀಕಿ ಸಂಘದ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಸೌಭಾಗ್ಯಮ್ಮ, ಅಕ್ಷರ ದಾಸೋಹ ನಿರ್ದೇಶಕ ಜಗದೀಶ್ ಸೇರಿದಂತೆ ನಾಯಕ ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನಲ್ಲಿ ಹಲವು ಸಮಸ್ಯೆಗಳಿಂದ ಜನರು ಹೈರಾಣಾಗಿದ್ದಾರೆ. ದಿನನಿತ್ಯ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಕ್ಷೇತ್ರದ ಶಾಸಕರು ಜನರ ಸಮಸ್ಯೆಯನ್ನ ಆಲಿಸಿ ಬಗೆಹರಿಸಬೇಕು ಅಂತ ಹೇಳಿ ಜನತೆ ಮನವಿ ಮಾಡಿದ್ದಾರೆ. ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪತ್ರೆಮತ್ತಿಘಟ್ಟ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕಾಣದ ಜನರು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದು, ಜನರ ಸಮಸ್ಯೆ ಕೇಳುವ ಅಧಿಕಾರಿಗಳಿಲ್ಲ. ಯಾವುದೇ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆಂಬ್ಯುಲೆನ್ಸ್ ಬರಲು ಆಗುವುದಿಲ್ಲವಂತೆ. ಗರ್ಭಿಣಿಯರ ಪಾಡು ಹೇಳಲು ಅಸಾಧ್ಯವಾಗಿದೆ. ಶಾಲಾ ಮಕ್ಕಳು ಶಾಲೆಗೆ ಹೋಗುವುದು ಬಹಳ ಕಠಿಣಕರವಾಗಿದೆ. ಕುಸಿಯುವ ಹಂತದಲ್ಲಿರುವ ಸೇತುವೆಗೆ ಜನರೇ ತಮ್ಮ ಸ್ವಂತ ಹಣ ಬಳಸಿ ಸೇತುವೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇನ್ನಾದರೂ ಕ್ಷೇತ್ರದ ಶಾಸಕರು ಜನರ ಸಮಸ್ಯೆ ಸ್ಪಂದಿಸುವವರ ಕಾದು ನೋಡಬೇಕಿದೆ. ಪತ್ರೆ ಮತ್ತೆ ಗ್ರಾಮಸ್ಥರು ಇಲ್ಲಿ ನಮಗೆ ಬಹಳ ತೊಂದರೆ ಆಗಿದೆ. ಕೊಪ್ಪರಿ ಅಡಿಕೆ ಎಲ್ಲ ಸಾಗಿಸ್ಬೇಕು, ಅದರಿಂದ 10-15 ಮನೆ ಗ್ರಾಮಕ್ಕೆ ಏನು ಅನಾನುಕೂಲ ಅವ್ರದ್ದು ಅನುಕೂಲ ಇಲ್ಲ. ಪ್ರತಿ ವರ್ಷ ಇದೇ ಆಗ್ತಾಯಿದೆ. ಮಂಡಲ ಪಂಚಾಯತ್ಗಾರಾಗಲಿ ಬೇರೆ ಯಾವ ಸರ್ಕಾರದಲ್ಲಿ ಯಾರು ನಮ್ಮನ್ನು ತಿರುಗಿ ನೋಡಿಲ್ಲ. ನಾವೇ ದುಡ್ಡು ಹಾಕೊಂಡು ಅವಾಗಲೇ ಸರ್ ಮಾಡ್ತಾ ಇರ್ತೀವಿ, ಅದು ಪದೇ ಪದೇ ಆಗ್ತಾ ಇರ್ತೈತೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಪರಿಹಾರ ನೀವು ಮಾಡಿಕೊಡ್ಬೇಕು ಅಂತ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಇಲ್ಲಿ 20-30 ಮನೆ ಗ್ರಾಮಸ್ಥರ ಪರವಾಗಿ, ವಾಸನ ಪರವಾಗಿ ನಾನು ಇಲ್ಲಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಗ್ರಾಮಸ್ಥರು, ನನ್ನ ಹೆಸರು ರಾಜೇಂದ್ರ ಕುಮಾರ್ ಅಂತ. ಇಲ್ಲಿ ಸುಮಾರು ಒಂದು 10-12 ಮನೆ ಇದ್ದಾವೆ ತೋಟದಲ್ಲಿ. ಎಲ್ಲ ರೈತರು ಹೈನುಗಾರಿಕೆ ಮಾಡ್ತಾರೆ. ಬೆಳಗ್ಗೆ ಸಂಜೆ ಹಾಲು ತಗೊಂಡು ಹೋಗ್ಬೇಕು. ಪ್ರತಿ ವರ್ಷವೂ ಇದೇ ಸಮಸ್ಯೆ, ರೋಡಿಂದು ಸೇತುವೆ ಕಸ್ಕೊಂಬಿಡುತ್ತೆ. ನಾವೀಗ 2 ವರ್ಷದಲ್ಲಿ ನಾವೇ ಸ್ವಲ್ಪ ಸ್ವಲ್ಪ ಒಂದು 5,000 ದುಡ್ಡು ಹಾಕೊಂಡು ಈ ಕಡೆಯೆಲ್ಲ ಒಂದು 15 ಮನೆಯವರು ಸ್ವಂತಕ್ಕೆ ಮಾಡ್ಕೊಂಡಿದ್ದು. ಪ್ರತಿ ವರ್ಷವೂ ಹೀಗೆ ಆಗುತ್ತೆ ಸರ್. ಮಳೆ ಸ್ವಲ್ಪ ಜಾಸ್ತಿ ಆದಾಗ ಈ ಥರ ಬಿದ್ದೋಗುತ್ತೆ. ಇಲ್ಲಿ ಕರೆಕುರಿಯಟ್ಟಿಗೆ ಮತ್ತಿಘಟ್ಟ ಪಾಳ್ಯ ಅಂತ ಬೇರೆ ಇದೆ, ಅಲ್ಲೊಂದು 40 ಮನೆ ಭೋವಿ ಮತಸ್ಥಿದ್ದಾರೆ. ಅವರು ಸಮಯ ಸಂದರ್ಭ ಬಂದರೆ ಇದೇ ದಾರಿಲಿ ಓಡಾಡ್ತಾರೆ. ಅದರಿಂದ ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಗುಬ್ಬಿ ತಾಲೂಕಿನ MN ಕೋಟೆಯಲ್ಲಿ ಸಮುದಾಯದ ಮುಖಂಡರಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ. ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಮಹರ್ಷಿ ವಾಲ್ಮೀಕಿಯ ರಾಮಾಯಣ ರಚಿಸಿ ಎಲ್ಲರಿಗೂ ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಯುವಂತೆ ತೋರಿಸಿಕೊಟ್ಟಿದ್ದಾರೆ. ರಾಮಾಯಣ ಗ್ರಂಥವನ್ನ ಪ್ರತಿಯೊಬ್ಬರೂ ಪೂಜಿಸಬೇಕು. ಪವಿತ್ರ ಗ್ರಂಥ ರಾಮಾಯಣದಲ್ಲಿ ಪ್ರೀತಿ ತ್ಯಾಗ ಭಾವನೆಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ಇಂದಿಗೂ ರಾಮಾಯಣ ಮಹಾಕಾವ್ಯವು ಜಗತ್ತಿನಲ್ಲಿ ಮಾದರಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ವಾಲ್ಮೀಕಿ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಆಡಳಿತ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಪ್ರತಿಷ್ಠಾನ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ನಾಯಕ ಜನಾಂಗದ ಮುಖಂಡರು ಬೃಹತ್ ಮೆರವಣಿಗೆ ಮಾಡಿ ಹಾಗೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ.
ಚಾಮರಾಜನಗರದ ಪ್ರವಾಸಿ ಮಂದಿರದಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ಹಲವು ಜನಪದ ಕಲಾತಂಡದೊಂದಿಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ಆಗಮಿಸುತ್ತಿದ್ದಂತೆ ಪೊಲೀಸರು ಮತ್ತು ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸ್ಥಳದಲ್ಲಿ ಇದ್ದ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಬಂಧಿಸಿ ವಶಕ್ಕೆ ತೆಗೆದುಕೊಂಡರು. ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.